ದೇವಸ್ಥಾನಕ್ಕೆ ಇಂಥದ್ದೇ ತಿದ್ದು ಹೋಗಬೇಕು ಅಂತ ಇದೆಯಾ? ಚಾಮರಾಜನಗರದಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ. ದೇವಸ್ಥಾನಕ್ಕೆ ಬರೋರನ್ನ ಚೆಕ್ ಮಾಡೋಕ್ಕಾಗತ್ತ? ಆಹಾರ ಸೇವನೆ ಅವರವರ ಇಚ್ಛೆ ಅಂದ್ರು ಯತೀಂದ್ರ. ಯಾರು ಏನ್ ತಿಂತಾರೆ ಅನ್ನೋದು ಮುಖ್ಯ ಅಲ್ಲ. ಸಿದ್ದರಾಮಯ್ಯ ಮಾಂಸ ಸೇವನೆಯ ಸಮರ್ಥಿಸಿಕೊಂಡಿದ್ದಾರೆ ಪುತ್ರ ಶಾಸಕ ಯತೀಂದ್ರ ಸಿದ್ದರಾಮಯ್ಯ. ಆಹಾರ ಸೇವನೆ ಅವರವರ ಇಚ್ಛೆ ಅಂದ್ರು ಯತೀಂದ್ರ. ಇಂಥದ್ದೇ ತಿಂದು ದೇಗುಲಕ್ಕೆ ಹೋಗ್ಬೇಕು ಅಂತ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಯಾರು ಏನ್ ತಿಂತಾರೆ ಅನ್ನೋದು ಮುಖ್ಯ ಅಲ್ಲ. ಸಮರ್ಥಿಸಿಕೊಂಡಿದ್ದಾರೆ ಯತೀಂದ್ರ. ದೇಗುಲಕ್ಕೆ ಬರೋರನ್ನ ಚೆಕ್ ಮಾಡಕ್ಕಾಗತ್ತ ಅಂತ ಪ್ರಶ್ನಿಸಿದ. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳಿದ್ದು ಇವತ್ತು ದೇವಸ್ಥಾನದಲ್ಲಿ ಇಂಥದ್ದನ್ನೇ ತಿನ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಬರೋ ಪ್ರತಿಯೊಬ್ಬರನ್ನ ನೀವು ಚೆಕ್ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರ ನಂಬಿಕೆ ಇರುತ್ತೆ. ಸೊ ಹಾಗಾಗಿ ಅದೆಲ್ಲ ಯಾರು ಆಹಾರ ಸೇವನೆಯೇನಿದೆ ಅದು ಅವ್ರವ್ರ ಇಚ್ಛೆ ಅಷ್ಟೇ. ಇದ್ರಿಂದ ನಾವು ಇಶ್ಯೂ ಆಗಿ ಮಾಧ್ಯಮಗಳು ಕೇಳ್ತಾ ಇರೋದಿದೆಯಲ್ಲ, ಅದೇ ತಪ್ಪು. ಫಸ್ಟ್ ಆಫ್ ಆಲ್, ನನ್ನ ಪ್ರಕಾರ ಬಿ ಜೆ ಪಿ ಅವರೇನೋ ಅವ್ರು ಸೃಷ್ಟಿ ಮಾಡಬೇಕು ಅಂತ ಹೇಳಿ ವಿವಾದ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನೀವ್ಯಾಕೆ ಅವ್ರು ಹೇಳಿದ್ದನ್ನು ನೀವು ಪ್ರಶ್ನಿಸಿದ್ರೆ ನಮ್ಮನ್ನ ಯಾಕೆ ಕೇಳ್ತಿದ್ದೀರಿ? ಅವ್ರ ಪ್ರಶ್ನೆಗೆ ನಾವು ಉತ್ತರ ಕೊಡೋದು ಇಲ್ಲ, ಕೊಡೋದು ಅಂತ ಅಗತ್ಯನೂ ಇಲ್ಲ. ಅವ್ರು ಅದೇ ವಿಚಾರ ಇಟ್ಕೊಂಡು ಮಾಡಲಿಲ್ಲ. ನಮಗೆ ಯಾವುದು ಜನರಿಗೆ ಮುಖ್ಯವಾದ ವಿಷಯ ಇರುತ್ತೆ, ಜನರಿಗೆ ಇಂಪಾರ್ಟೆಂಟ್ ಏನು ವಿಷಯ ಇರುತ್ತೆ, ಜನಪರವಾದ ಯಾವ್ದು ವಿಷಯ ಇರುತ್ತೆ ಅದನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಯಾರು ಏನು ತಿಂತಾರೆ ಅನ್ನೋದು ನಮಗೆ ಮುಖ್ಯ. ಅದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.